ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲ್ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಅಪ್ಲಿಕೇಶನ್ ಬಂದಮೇಲೆ ಟಿಕ್ಟಾಕ್ ಅಪ್ಲಿಕೇಶನ್ ಯಾರು ಯೂಸ್ ಮಾಡೋಗಿಲ್ಲ ಅನ್ನೋಗಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಟಿಕ್ಟಾಕ್ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀರಾ, ನಾವು ಕೂಡ ಫೇಮಸ್ ಆಗಬೇಕು ಅಂತ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀರಾ. ಆದರೆ ಇಲ್ಲಿ ಟಿಕ್ಟಾಕ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾರೆಲ್ಲ ಫೇಮಸ್ ಆಗ್ತಾಯಿದ್ರೆ ಅಂತಂದರೆ ಬೇರೆ ಭಾಷೆಯವರು, ನಮ್ಮ ಕನ್ನಡದವರು ಒಬ್ಬರು ಕೂಡ ಫೇಮಸ್ ಆಗಿಲ್ಲ. ನನಗೆ ಗಮನಕ್ಕೆ ಬಂದಿರೋ ಹಾಗೆ ಹೇಳೋದಾದರೆ ಒಬ್ಬರು ಕೂಡ ಫೇಮಸ್ ಆಗಿಲ್ಲ. ಯಾಕೆ ಗೊತ್ತಾ, ನಮ್ಮ ಕನ್ನಡದಲ್ಲಿ ಒಂದಷ್ಟು ಜನ ಟ್ಯಾಲೆಂಟ್ಸ್ಗಳಿದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಂದು 4-5 ಜನ ವೀಡಿಯೋಸ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರಿಗೆ, ಬಟ್ ಅವ್ರು ಬೆಳೀತಾ ಇಲ್ಲ. ಯಾಕೆ ಗೊತ್ತಾ, ಅವ್ರು ಅಲ್ಲಿ ಫೇಮಸ್ ಆಗೋಕೆ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ನಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಟ್ರಾಲ್ ಪೇಜಸ್ ಅವರು ಟ್ರಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಸೊ ಅವರಲ್ಲಿ ಫೇಮಸ್ ಆಗ್ತಾಯಿದ್ರೆ ಇವ್ರು ಇಲ್ಲಿ ನೆಗೆಟಿವಾಗಿ ಟ್ರಾಲ್ ಮಾಡಿದ್ರೆ ಎಲ್ಲಿ ಫೇಮಸ್ ಆಗ್ತಾರೆ ಕನ್ನಡದವರು. ಸೊ ಒಂದು ಕಾರಣಕ್ಕೆ ಯಾರು ಕೂಡ ಟಿಕ್ಟಾಕಿಂದ ಯಾರು ಅಷ್ಟು ಹೇಳ್ಕೊಳ್ಳೋಂಗೆ ಫೇಮಸ್ ಆಗ್ತಾಯಿಲ್ಲ. ಬಟ್ ಹಿಂದಿಲಾಗಲ್ಲ, ಫೇಮಸ್ ಮಾಡ್ತಾಯಿದ್ದಾರೆ. ಅಲ್ಲೂ ಕೂಡ ಟ್ರಾಲ್ ಮಾಡ್ತಾರೆ ಕೆಲವೊಂದಷ್ಟು ಪೇಜಸ್ಗಳು. ಏನಕ್ಕೆ ಟ್ರಾಲ್ ಮಾಡ್ತಾರೆ ಅಂತಂದರೆ, ಯಾರು ಟ್ರೆಂಡಿಂಗಲ್ಲಿ ಹೋಗ್ತಾಯಿದ್ದಾರೆ ಅವರ ವೀಡಿಯೋಸ್ಗಳನ್ನ ಎತ್ಕೊಂಡು ಟ್ರಾಲ್ ಮಾಡ್ತಾರೆ. ಯಾಕೆಂತಂದರೆ ಅವ್ರ ಕಡೆ ತುಂಬ ವೀಡಿಯೋಸ್ಗಳು ವ್ಯೂಸ್ ಬರ್ತಾ ಇರುತ್ತಲ್ಲ, ಸೊ ನಮ್ಮ ಚಾನಲ್ಲು ಬೆಳಿಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರನ್ನ ಟ್ರಾಲ್ ಮಾಡ್ತಾರೆ. ಬಟ್ ನಮ್ಮ ಕನ್ನಡದಲ್ಲಿ ಏನಂತಂದರೆ ಫುಲ್ ನೆಗೆಟಿವ್ ಆಗಿ ಟ್ರಾಲ್ ಮಾಡ್ತಾಯಿದ್ದಾರೆ. ಸೊ ಒಂದು ಕಣಕ್ಕೆ ನಮ್ಮ ಕನ್ನಡದವ್ರು ಬೆಳೀತಾ ಇಲ್ಲ. ಅಲ್ಲೂ ಕೂಡ ಹಿಂದಿಲೂ ಟ್ರಾಲ್ ಮಾಡ್ತಾರೆ, ಬಟ್ ಅಷ್ಟೇ ಜನ ಸಪೋರ್ಟ್ ಮಾಡೋರು ಇರ್ತಾರೆ. ಸೊ ಒಂದು ಕಾರಣಕ್ಕೆ ಅವರು ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು. ಎಕ್ಸಾಂಪಲ್, ನಿಮಗೆ ಗೀಮಾಶೆ, ನಿಮ್ಗೆ ಗೊತ್ತಿರೋದೆ ಬೋತಾಡ್ ಬೋತಾಡ್ ಅಂತ ಒಂದು ಡ್ಯಾನ್ಸ್ ಮಾಡಿದವರು, ಆ ಒಂದು ಸಾಂಗ್ ಇದನ್ನು ಫೇಮಸ್ ಆದರೆ ಇವಾಗ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಒಂದು ಸಾಂಗು ಕೂಡ ರೀಸೆಂಟಾಗಿ ಬಂತು ಅವ್ರದ್ದು, ವೀಡಿಯೋ ಸಾಂಗು ಮಾಶಾಳ ಸಾಂಗು, ನೀವು ನೋಡಿರ್ತೀರ. ಸೊ ಜೊತೆಗೆ ನಿಮಗೆ ಫೈಜು ಗೊತ್ತಿರುತ್ತೆ, ಫೈಜು ಕೂಡ ಒಳ್ಳೆ ಫೇಮಸ್ ಆದರು. ಬಟ್ ಅವರು ಇವಾಗ ಸದ್ಯಕ್ಕೇನೋ ಕಾಂಟ್ರವರ್ಸಿಯಾಗಿ ಬ್ಯಾನ್ ಆದರು, ಅದು ಅವ್ರ ಪರ್ಸ್ನಲ್ ಒಟ್ಟಿನಲ್ಲಿ ಫೇಮಸ್ ಆದರೆ ಅದನ್ನ ನಾನು ಹೇಳ್ತಾ ಇರೋದು. ಟಿಕ್ಟಾಕಲ್ಲಿ ಇನ್ನೊಂದು ಹುಡುಗ ಇದ್ದಾನೆ ನನಗೆ ತುಂಬ ಇಷ್ಟ, ಶ್ರವಣ್ ಕುಮಾರ್ ಅಂತ ಹೇಳ್ಬಿಟ್ಟು, ತುಂಬ ಒಳ್ಳೆ ಕಾಮಿಡಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾನೆ. ಅವನು ತುಂಬ ಒಂದು ಬಡವ್ರ ಫ್ಯಾಮಿಲಿಯಿಂದ ಬಂದಂಥ ಹುಡುಗ, ಸಖತ್ ಟ್ಯಾಲೆಂಟ್ ಇದೆ ಅವನು. ಒಂದು ಮಾತಾಡೋ ಒಂದು ವಿಷಯದಲ್ಲೂ ಕೂಡ ಒಂದು ಒಳ್ಳೆ ಅರ್ಥ ಇರುತ್ತೆ, ನನಗೆ ತುಂಬ ಫೇವ್ರೇಟ್ ಅವನು. ನೋಡೋದಕ್ಕೆ ಕಾಮಿಡಿಯಾಗಿದ್ದಾನೆ, ಸೊ ಕಾಮಿಡಿ ವೀಡಿಯೋಸ್ಗಳನ್ನೇ ಮಾಡ್ತಾ ಇರ್ತಾನೆ. ರೀಸೆಂಟಾಗಿ ಅವನಿಗೆ ಆಕ್ಸಿಡೆಂಟು ಕೂಡ ಆಯಿತು, ಎರಡಲ್ಲೂ ಕೂಡ ಮುರಿದೋಯ್ತು, ಆದರೂ ಕೂಡ ಅದನ್ನು ಇಟ್ಕೊಂಡು ಕಾಮಿಡಿ ವೀಡಿಯೋಸ್ಗಳನ್ನ ಮಾಡ್ತಾನೆ. ನನಗೆ ತುಂಬ ಪರ್ಸ್ನಲಿ ಆ ಹುಡುಗ ತುಂಬ ಇಷ್ಟ, ಅವನಿಗೂ ಕೂಡ ಇವಾಗ ರೀಸೆಂಟಾಗಿ ಒಳ್ಳೊಳ್ಳೆ ಚಾನ್ಸ್ಗಳು ಸಿಕ್ಕಿದೆ, ಆಲ್ಬಮ್ ಸಾಂಗ್ ಎಲ್ಲ ಆಡಿದ್ದಾನೆ. ಸೊ ಈ ರೀತಿ ತುಂಬ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗ್ತಾ ಇದೆ ಬೇರೆ ಭಾಷೆಯವ್ರಿಗೆ, ಬಟ್ ನಮ್ಮ ಕನ್ನಡದವ್ರಿಗೆ ಚಾನ್ಸಸ್ಗಳು ಸಿಗ್ತಾ ಇಲ್ಲ. ಯಾಕೆಂತಂದರೆ ಅವ್ರನ್ನ ಫೇಮಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಈ ಕಡೆ ಬೆಳೀತಾ ಇದ್ದಾರೆ, ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಸೊ ನಮ್ಮ ಕನ್ನಡದವರು ಕೂಡ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಯಾಕೆಂತಂದರೆ ಬೇರೆ ಭಾಷೆಯವರು ಎಷ್ಟು ಚೆನ್ನಾಗಿ ವೈರಲ್ ಆಗ್ತಾಯಿದ್ದಾರೆ, ಅಷ್ಟೇ ಚೆನ್ನಾಗಿ ವೈರಲ್ ಆಗಬೇಕು ನಮ್ಮ ಕನ್ನಡದವರು. ಯಾಕೆಂತಂದರೆ ಅವ್ರಿಗಿಂತ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡದವ್ರಿಗೆ. ಸೊ ಇಲ್ಲಿ ನಾನು ಕೊನೆಯದಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಟ್ಯಾಲೆಂಟ್ ಇರೋನ್ನ ದಯವಿಟ್ಟು ಬೆಳೆಸಿ, ಟ್ಯಾಲೆಂಟ್ ಇಲ್ಲ ಅಂದಾಗ ಬೇಕಾದ್ರೆ ನೀವೇನಾದರೂ ಮಾಡ್ಕೊಳ್ಳಿ, ಅವ್ರನ್ನ ಟ್ರಾಲ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಟ್ಯಾಲೆಂಟ್ ಇರೋರನ್ನ ಬೆಳೆಸೋದಕ್ಕೆ ಹೇಳೋದಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ ಅಷ್ಟೇ, ಇನ್ನೇನು ಹೇಳೋದಕ್ಕೆ ಹೋಗಲ್ಲ ನಾನು. ಸೊ ದಯವಿಟ್ಟು ನಮ್ಮ ಕನ್ನಡದವ್ರನ್ನ ಕೂಡ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಿಮಗೆಲ್ಲ ಏನನ್ಸುತ್ತೆ ಜಸ್ಟ್ ಕಮೆಂಟ್ ಮಾಡಿ, ತುಂಬ ಟ್ಯಾಲೆಂಟ್ಸ್ಗಳಿದ್ದಾರೆ ಕನ್ನಡದಲ್ಲಿ, ನಿಮಗೆಲ್ಲ ಏನನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾ, ಜೈ ಹಿಂದ್, ವಂದೇ ಮಾತರಂ.